ಹೆಸರು ಶ್ರೀನಿಧಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಹಾರಗದ್ದೆ. ಇಂದು ನಾನು ಹನಿ ನೀರಾವರಿ ಮಾದರಿಯನ್ನು ಮಾಡಿದ್ದೇನೆ. ಇವಾಗ ನಾವು ಹನಿ ನೀರಾವರಿ ಮಾದರಿನ ಹಳ್ಳಿ ರೂಪದಲ್ಲಿ ನಿಮಗೆ ತೋರಿಸ್ತಿದ್ದೀವಿ. ಇವಾಗ ನಾವು ಇಲ್ಲಿ ಟ್ಯಾಂಕ್ ಇದೆ, ಆ ಟ್ಯಾಂಕಿಗೆ ನೀರು ಹಾಕ್ತೀನಿ. ಇಲ್ಲಿ ನೀರು ಹಾಕಿದಾಗ ಇಲ್ಲಿ ಪೈಪಿನ ಮೂಲಕ ಕೆಳಗಡೆ ರಂಧ್ರಗಳಿದೆ, ಆ ರಂಧ್ರಗಳ ಮೂಲಕ ಇಲ್ಲಿ ನೀರು ಬರ್ತಿದೆ ನೋಡಿ. ಆ ರಂಧ್ರಗಳ ಮೂಲಕ ನಿಧಾನವಾಗಿ ಒಂದು ಗಿಡ ಇದೆ ಅಂತಂದ್ರೆ ಗಿಡದ ಬೇರಿಗೆ ನಿಧಾನವಾಗಿ ನೀರನ್ನ ಸಪ್ಲೈ ಮಾಡುತ್ತೆ. ಆವಾಗ ನೀರಲ್ಲಿ ಹೋಗಿ ಪೋಷಕಾಂಶಗಳು ಸಹ ಸಿಗುತ್ತೆ. ಪ್ರತಿಯೊಬ್ಬ ರೈತನಿಗೂ ಸಹ ಹನಿ ನೀರಾವರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಹನಿ ನೀರಾವರಿ ನಾವು ಅಳವಡಿಸ್ತಿದ್ದಾರೆ ಅಂತಂದ್ರೆ ಒಂದು ನೀರಿನ ಕಡಿಮೆ ನೀರಿಂದ ಅವರು ಹಲವಾರು ಬೆಳೆಗಳನ್ನು ಸಹ ಬೆಳಿಬಹುದು. ಇವಾಗ ಎಲ್ಲಿ ಬರಗಾಲ ಇರುತ್ತೋ, ಎಲ್ಲಿ ನೀರಿನ ಅಭಾವ ಜಾಸ್ತಿ ಇರುತ್ತೋ ಅಲ್ಲಿ ಹನಿ ನೀರಾವರಿನ ಹೆಚ್ಚಾಗಿ ಬಳಸ್ತಾರೆ. ಹನಿ ನೀರಾವರಿನ ಅಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಇವಾಗ ಗಿಡದ ಕೆಳಗಡೆ ಇರೋ ಪೋಷಕಾಂಶದ ಮೂಲಕ ಇವಾಗ ಗಿಡನೂ ಸಹ ಬೇಗ ಬೆಳೆಯುತ್ತೆ. ಅವಾಗ ಒಂದು ಗಿಡ ಇದೆ ಅಂತಂದ್ರೆ ಇವಾಗ ಹನಿ ನೀರಾವರಿ ನಿಧಾನವಾಗಿ ತೊಟ್ಟಿಕುವ ಮೂಲಕ ನಿಧಾನವಾಗಿ ಬೇರಕ್ಕೆ ಸಹ ತಲುಪುತ್ತೆ. ಅವಾಗ ಒಂದು ಗಿಡದ ಸುತ್ತಮುತ್ತ ಸಹ ತಂಪಾದ ವಾತಾವರಣ ಇರುತ್ತೆ. ಇವಾಗ ನಮ್ಮೂರಲ್ಲಿ ನಾವು ಉತ್ತರ ಕರ್ನಾಟಕ ಸೈಡ್ ಆದ್ರೆ ಇವಾಗ ನಾವು ಬಾಳೆಹಣ್ಣಿನ ಗಿಡ ಆಗಿರ್ಬೋದು, ನಿಂಬೆ ಹಣ್ಣಿನ ಗಿಡ ಆಗಿರ್ಬೋದು, ಅದಕ್ಕೆಲ್ಲ ನಾವು ಹನಿ ನೀರಾವರಿನ ತುಂಬಾ ಉಪಯೋಗಿಸ್ತೀವಿ. ಇವಾಗ ಉತ್ತರ ಕರ್ನಾಟಕ ಸೈಡ್ ಬರಗಾಲ ಅಂತ ಇವಾಗ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕ ಸೈಡ್ ಹೆಚ್ಚಾಗಿ ಇದನ್ನ ಹನಿ ನೀರಾವರಿನ ಹೆಚ್ಚಾಗಿ ಬಳಸ್ತಾರೆ. ಹನಿ ನೀರಾವರಿ ಮಾಡೋದ್ರಿಂದ ಪ್ರತಿಯೊಬ್ಬ ರೈತರಿಗೂ ತುಂಬಾ ಪ್ರಯೋಜನ ಇದೆ. ಇವಾಗ ಹನಿ ನೀರಾವರಿ ಮಾಡೋದ್ರಿಂದ ಕಳೆಗಳು ಸಹ ಜಾಸ್ತಿ ಬರೋದಿಲ್ಲ, ಮತ್ತೆ ನೀರು ಸಹ ಉಳಿತಾಯ ಆಗುತ್ತೆ. ಇದು ಒಂದು ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಡ್ರಿಪ್ ರೀತಿಯ ವ್ಯವಸ್ಥೆನೂ ಸಹ ಇದು ಡ್ರಿಪ್ ರೀತಿಯ ಬೆಳೆ ಆಗಿದೆ. ಇವಾಗ ಹನಿ ನೀರಾವರಿಯಿಂದ ನಾವು ಹಲವಾರು ಪ್ರಯೋಜನಗಳನ್ನು ಸಹ ಪಡ್ಕೋಬಹುದು. ಇದರಿಂದ ಕಳೆ ಬರೋದಿಲ್ಲ, ಮತ್ತೆ ಕಡಿಮೆ ನೀರಿಂದ ಹೆಚ್ಚು ಬೆಳೆಗಳನ್ನು ಸಹ ಬೆಳಿಬಹುದು. ಇವಾಗ ನೀವು ಹನಿ ನೀರಾವರಿ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಪದ್ಧತಿನ ಬೆಳೆಸ್ತೀನಿ ಅಂತಂದ್ರೆ ನೀರನ್ನ ನೀವು 2 ಎಕರೆಗೆ ಅಷ್ಟೊಂದು ನೀರನ್ನ ಬಳಸೋದಕ್ಕಿಂತ ಹನಿ ನೀರಾವರಿ ಮಾಡಿದ್ರೆ 4 ಎಕರೆಗೆ ನಾವು ನೀವು 2 ಎಕರೆಗೆ ಎಷ್ಟು ಬಳಸ್ತಿರೋ ಅಷ್ಟೇ ನಾವು ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಾಗ 4 ಎಕರೆಗೆ ನಾವು ಇದನ್ನ ಬಳಸ್ಬೋದು. ಮೊದಲಿನ ಕಾಲದಲ್ಲಿ ಆವಾಗಿನ ಪದ್ಧತಿಗಳನ್ನ ಬಳಸ್ತಿದ್ರು. ಈಗ ಮಳೆ ಕಡಿಮೆ ಆಗಿದೆ, ಹಾಗಾಗಿ ಅಂತರ್ಜಲ ಮಟ್ಟ ಸಹ ಕಡಿಮೆ ಆಗಿದೆ. ಈಗ ನಾವು ಹನಿ ನೀರಾವರಿನ ಹೆಚ್ಚಾಗಿ ಬಳಸ್ತೀವಿ. ಧನ್ಯವಾದಗಳು.